ಸ್ವಕ್ಕೆ ಸಾಯಲು ನೀತಿಗಾಗಿ ನ ಜೀವಿಸಲು ನಾನು ಪಾಪಕ್ಕೆ ಸಾಯಲು ನೀತಿಗಾಗಿ ನ ಜೀವಿಸಲು ನನ್ನ ಪಾಪಗಳನ್ನು ತಾನೆ ತನ್ನ ದೇಹದಲ್ಲಿ ಹೋತಾನೆ ನನ್ನ ಪಾಪಗಳನ್ನು ತಾನೆ ತನ್ನ ದೇಹದಲ್ಲಿ ಹೋತಾನೆ ಜೀವಿಸುವೆ ಜೀವಿಸುವೆ ನಿನ್ನ ವಾಕ್ಯದ ಸತ್ಯದಿಂದಲೇ ರಾಜ್ಯವನ್ನು ಆತನ ನೀತಿಯನ್ನು ಹುಡುಕುವೆನು ನಾನು ಮೊದಲು ದೇವರ ರಾಜ್ಯವನ್ನು ಆತನ ನೀತಿಯನ್ನು ಹುಡುಕುವೆನು ಆದ ಕಾರಣ ನಾಳೆಗೋಸ್ಕರ ನಾನು ಚಿಂತೆ ಮಾಡುವುದಿಲ್ಲ ಆದ ಕಾರಣ ನಾಳೆಗೋಸ್ಕರ ನಾನು ಚಿಂತೆ ಮಾಡುವುದಿಲ್ಲ ಜೀವಿಸುವೆ ಜೀವಿಸುವೆ ನಿನ್ನ ವಾಕ್ಯದ ಸತ್ಯದಿಂದಲೇ ಜೀವಿಸುವೆ ಜೀವಿಸುವೆ ಸಮರ್ಪಿಸುವೆ ನಾನು ನೀತಿಗೆ ದಾಸನಾಗಿ ದೇಹದ ಅಂಗಗಳನ್ನು ಸಮರ್ಪಿಸುವೆ ನನ್ನ ದೇಹದ ಕ್ರಿಯೆಗಳನ್ನು ನಿನ್ನ ಆತ್ಮನಿಂದ ನಾಶ ಮಾಡುವೆ ನನ್ನ ದೇಹದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದುವರೆಗೂ ಈ ಹಾಡನ್ನು ಕೇಳಿದ ಪ್ರಿಯ ಸಹೋದರ ಸಹೋದರಿಯರೇ, ಈ ಹಾಡಿನಲ್ಲಿ ಕೇಳಿದಂತೆ ನಾವು ಪ್ರತಿದಿನ ಎದುರಿಸುತ್ತಿರುವ ಕಷ್ಟ ಸಮಸ್ಯೆಗಳಿಗಾಗಿ ಚಿಂತೆ ಮಾಡುವವರಾಗಿದ್ದೇವೆ. ಆದರೆ ಏಸು ನಾವು ಅದಕ್ಕಾಗಿ ಚಿಂತಿಸದೆ ಮೊದಲು ದೇವರ ರಾಜ್ಯ ಮತ್ತು ಆತನ ನೀತಿಯನ್ನು ಹುಡುಕಬೇಕೆಂದು ಹೇಳುತ್ತಾನೆ. ಏಕೆಂದರೆ 1 ಪೇತ್ರ 2:24 ದೇವರ ವಾಕ್ಯ ಹೇಳುವಂತೆ ನಾವೆಲ್ಲ ಪಾಪಕ್ಕೆ ಸತ್ತು ನೀತಿಗಾಗಿ ಜೀವಿಸಬೇಕೆಂದು ಆತನು ಶಿಲುಬೆ ಮೇಲೆ ಏರಿದನು. ಅದಕ್ಕಾಗಿ ಮತ್ತಾಯ 6:33 ಹೇಳುವಂತೆ ನಾವು ಪ್ರತಿದಿನ ಮೊದಲು ಆತನ ರಾಜ್ಯ ಮತ್ತು ನೀತಿಯನ್ನು ಹುಡುಕಬೇಕು. ದೇವರು ನಮಗೆ ಖಂಡಿತವಾಗಿ ಸಹಾಯ ಮಾಡುತ್ತಾನೆ.
ಅಷ್ಟೇ ಅಲ್ಲದೆ ದೇವರು ನಾವು ಪಾಪ ಮಾಡುವುದನ್ನು ನಿಲ್ಲಿಸಿ ಪವಿತ್ರರಾಗಬೇಕೆಂದು ಬಯಸುತ್ತಾನೆ. ಏಕೆಂದರೆ ದೇವರ ವಾಕ್ಯದಲ್ಲಿ ರೋಮ 6:23 ಪಾಪವು ಕೊಡುವ ಸಂಬಳ ಮರಣವಾಗಿದೆ ಎಂದು ನಾವು ಮತ್ತು ಎಹೆಜ್ಕೇಲ 18:4 ಪಾಪ ಮಾಡುವ ಆತ್ಮ ಸಾಯುತ್ತದೆ ಎಂದು ಹಾಗೂ ಇಬ್ರಿಯ 10:26 ಬೇಕೆಂದು ಪಾಪ ಮಾಡುವವರಿಗೆ ಇನ್ಯಾವ ಬಲಿದಾನ ಇರುವುದಿಲ್ಲ ಎಂದು ನೋಡುವವರಾಗಿದ್ದೇವೆ. ಅದಕ್ಕಾಗಿ ನಾವು ಪಾಪ ಮಾಡುವುದನ್ನು ನಿಲ್ಲಿಸಲು ಮತ್ತು ಪಾಪಕ್ಕೆ ಸಾಯಲು ಮತ್ತು ನಾವು ಪವಿತ್ರರಾಗಿ ಜೀವಿಸಲು ರೋಮ 6:19 ದೇವರ ವಾಕ್ಯ ಹೇಳುವಂತೆ ನಮ್ಮ ದೇಹದ ಅಂಗಗಳನ್ನು ಪವಿತ್ರರಾಗಲು ನೀತಿಗೆ ದಾಸರಾಗಿ ಒಪ್ಪಿಸಬೇಕು. ಇದಕ್ಕೆಲ್ಲದಕ್ಕೂ ನಮಗೆ ಪವಿತ್ರಾತ್ಮನ ಸಹಾಯ ಬಹಳ ಅವಶ್ಯಕವಾಗಿದೆ. ರೋಮ 8:13 ಹೇಳುವಂತೆ ಆತ್ಮನ ಮೂಲಕ ನಿಮ್ಮ ದೇಹದ ಎಲ್ಲಾ ಪಾಪದ ಕ್ರಿಯೆಗಳನ್ನು ಸಾಯಿಸುವುದಾದರೆ ನೀವು ಜೀವಿಸುವಿರಿ. ಅದಕ್ಕಾಗಿ ನಿಮಗೆ ಕಷ್ಟ ಶೋಧನೆ ಬರುವ ಸಮಯದಲ್ಲಿ ದೇವರಿಗೆ ಒಪ್ಪಿಸಿಕೊಟ್ಟು ಈ ಹಾಡನ್ನು ಹಾಡಿ ದೇವರ ಬಲವನ್ನು ಹೊಂದಿರಿ. ದೇವರು ನಿಮಗೆ ಸಹಾಯ ಮಾಡಲಿ. ಆಮೆನ್.